Hello cricketers, welcome to my channel, Traveling Cricketer. Ivat visheshe enandre ivattellu match illa yenu illa athwa practice ge hogilla but nanu ivattondu English Willow baton purchase madide. Ad English Willow anta nanu correct aagi helalla yakandre third grade or adakkinte kelagade irbodu English Willow tumba cheapest baton purchase madidini yakandre nanu athwa bat illa nanondu SS bat itto ಅದನ್ನ ಒಬ್ಬ ಹೊಡೆದಾಕ್ದ ಬಾಟಮ್ ಓಪನ್ ಆಗಿಬಿಟ್ಟಿದೆ, ಅದನ್ನ ಬಂಡಾರಿ ಸಹ ರಿಪೇರಿ ಕೊಟ್ಟಿದ್ವಿ. ಅಲ್ಲಿವರೆಗೂ ನಾನು ಮ್ಯಾಚ್ ಆಡ್ಬೇಕಲ್ಲ, ಅದಕ್ಕೆ ಲಾಸ್ಟ್ ಟೈಮ್ ಒಂದು ಬ್ಯಾಟಲ್ಲಿ ಮ್ಯಾಚ್ ಆಡಿದೆ. ಅದು ಯಾವ ನಮ್ದು ಟೀಮ್ ಮೇಟಿನ ಬ್ಯಾಟು ಒಂದೇದ ನೋಡಿದೆ, ಅದಕ್ಕೆ ನಾನು ಇವತ್ತೊಂದು ಬ್ಯಾಟ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ ತಲೆಗೆ. ಗ್ರೀನ್ಸ್ ನೋಡಿ, ಹಾ ಕ್ಲಿಯರ್ ಆಗಿದೆ. 1 2 3 4 5 6 7 8 9 10 ಗ್ರೀನ್ಸ್ ಇದೆ. 10 ಗ್ರೀನ್ಸಿಗೆ ಇಷ್ಟು ಚೀಪಲ್ಲಿ ನಮ್ಗೆ ಬ್ಯಾಟ್ ಸಿಗಲ್ಲ, ಬಟ್ ಅದಕ್ಕೆ ನಾನು ಹೇಳ್ತಾ ಇದ್ದು ಇದು ಫೈನೆಸ್ಟ್ ಇಂಗ್ಲಿಷ್ ವಿಲ್ಲೋ ಅಲ್ಲ ಅಂತ. ಈವನ್ ನೀವು ಸ್ಪೈನ್ ಕೂಡ ನೋಡ್ದಾಗ್ಬೋದು, 40 mm ಅಂತ ಇಲ್ಲ, 44 mm ಇಲ್ಲ, ಬಟ್ ಹಾರ್ಡ್ ಪ್ರೆಸ್ ಇದೆ, ವುಡ್ ಚೆನ್ನಾಗಿದೆ ಈ ಬ್ಯಾಟಿಂದು. ಅದಕ್ಕಾಗಿ ನಾಳೆ ಮ್ಯಾಚಲ್ಲಿ ಆಡ್ ನೋಡೋಣ ಅಂತ. ರೆಡಿ ಟು ಪ್ಲೇ ಅಂತೂ ಅಲ್ಲ ಇದು. ಆದರೆ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಈ ಬ್ಯಾಟನ್ನು ಸೀಸನ್ ಮಾಡ್ತೀನಿ, ಹಾಗೆ ಡೈರೆಕ್ಟಾಗಿ ಮ್ಯಾಚಲ್ಲಿ ಆಡೋಣ, ಹೇಗಿರುತ್ತೆ ನೋಡೋಣ ಅಂತ ಎಕ್ಸ್ಪೀರಿಯನ್ಸು. ಅದಕ್ಕಾಗಿ ಈ ಬ್ಯಾಟಲ್ ಆಡ್ತಾ ಇದ್ದೀನಿ. ಇನ್ ಕೇಸ್ ಈ ಬ್ಯಾಟಲ್ ರನ್ ಆಯಿತು ಅಂದರೆ ನನ್ನ 500 ಸಬ್ಸ್ಕ್ರೈಬರ್ ಆದಮೇಲೆ ಈ ಬ್ಯಾಟನ್ನೇ ಯಾರಿಗಾದ್ರು ನಾನು ಗಿವ್ ಅವೇದಲ್ಲಿ ಕೊಡ್ತೀನಿ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು ಬ್ಯಾಟನ್ನ ಗಿವ್ ಅವೇದಲ್ಲಿ ಕೊಡ್ತೀನಿ ಅಂತೇಳಿ, ಅದನ್ನು ಪಕ್ಕ ಒಳ್ಳೆ ಇಂಗ್ಲಿಷ್ ಇಲ್ಲೋ ಮೋರ್ ದೆನ್ 8000 ಅವ್ರು 9000 ರೇಂಜಲ್ಲಿ ಬ್ಯಾಟನ್ ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಬ್ಯಾಟನ್ನ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಕೊಡ್ತೀನಿ. ನಾಳೆ ಇದ್ರಲ್ಲಿ ಆಡ್ ನೋಡ್ತೀನಿ, ಏನಾದರೂ ಬ್ರೇಕ್ ಆಗೋದಿದೆ ಅಥವಾ ಏನಾದರೂ ಎಫೆಕ್ಟ್ ಆಗೋದಿದೆ ಬ್ಯಾಟಿಗೆ ಆಗಲೇ ಹೋಗ್ಬಿಡಲಿ, ಮತ್ತೆ ಯಾರಿಗೂ ಕೊಡೋದು ಬೇಡ. ಸೊ ಯಾರಾದರೂ ಇವಾಗ ಹೊಸದಾಗಿ ಕ್ರಿಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನಾನು ಇಂಗ್ಲೀಷ್ ವಿಲೋದಲ್ಲಿ ಆಡಬೇಕು, ಚೆನ್ನಾಗಿರೋದು ಇಂಗ್ಲೀಷ್ ವಿಲೋದಲ್ಲಿ ಆಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟಿಗೆ ನೀವು ಒಳ್ಳೆ ಇಂಗ್ಲೀಷ್ ವಿಲೋದಲ್ಲಿ ಹೋಗಬೇಡಿ, ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ಈ ಇಂಗ್ಲೀಷ್ ವಿಲೋನ ಕೊಡ್ತೇನೆ ಗಿಯೋದಲ್ಲಿ. ಸ್ಟಾರ್ಟಿಂಗ್ ಕ್ರಿಕೆಟ್ ಆಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇವಾಗ ಪಿಂಕ್ ಟೆಸ್ಟ್ ನೋಡೋಣ. ನೋಡಿದ್ರಲ್ಲ ಕ್ರ್ಯಾಕಿಂಗ್ ಸೌಂಡ್ ಇದೆ ಬ್ಯಾಟಿಂದ, ಬಟ್ ಬಾಲ್ ತುಂಬ ಓಲ್ಡ್ ಆಗಿರೋದು, ಸೆಮಿ ನೀವು ಕೂಡ ಅಲ್ಲ, ಸೆಮಿ ನೀವು ಆಗಿದೆ ಅಥವಾ ನೀವು ಬಾಲ್ ಆಗಿದ್ರೆ ಇನ್ನೂ ಚೆನ್ನಾಗಿ ಪಿಂಗ್ ಗೊತ್ತಾಗ್ತಿತ್ತು, ಬಟ್ ಇವಾಗ ಗೊತ್ತಾಗ್ಬೋದು ನಿಮಗೆ. ಚೆನ್ನಾಗಿದೆ, ಬಟ್ ಟ್ರೈ ಮಾಡೋಣ ನಾಳೆ ಮ್ಯಾಚಿಗೆ. ಹಾಗೆ ಲಾಸ್ಟ್ ಟೈಮ್ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೆ, ನಾನು ನೆಕ್ಸ್ಟ್ ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಮಾಡ್ತೀನಿ ಅದಕ್ಕೆ ನಾನು ರಿವಾರ್ಡ್ ಕೂಡ ಕೊಡ್ತೀನಿ ಅಂತ. ತುಂಬ ಜನ 30 runs 35 runs ಅಥವಾ ಕೆಲವೊಬ್ಬರಂತೂ ರೇಂಜ್ ಕೂಡ ಹಾಕಿದ್ರು 30-35 20-25 ಅಂತ. ಆ 20-25 ರೇಂಜ್ ಎಲ್ಲ ಹಾಕ್ಬಿಡಿ, ಅಕ್ಯುರೇಟ್ ಒಂದು ನಂಬರ್ ಹೇಳಿ. ಓಕೆ, ಒಂದು 2 numbers ಆ ಕಡೆ ಈ ಕಡೆ ಇದ್ದು ಕೂಡ ನಾನು ರಿವಾರ್ಡ್ ಅಂತ ಕೊಡ್ತೀನಿ. ಬಟ್ ಲಾಸ್ಟ್ ಟೈಮ್ ನನಗೆ ಯಾರು ಏನು ಹೇಳಿಲ್ಲ, ಒಂದೇದ ನೋಡಿದ್ದೆ ಅಂತ. ಲಾಸ್ಟ್ ಟೈಮ್ ಒಂದೇದ ನೋಡಿದೆ, ಒಂದೇ ವಿಕೆಟ್ ತೊಗೊಂಡೆ, ಅದಕ್ಕೆ ರಿವಾರ್ಡ್ ಯಾರಿಗೂ ಇಲ್ಲ. ಈ ಸಲ ಮತ್ತೆ ನಾಳೆ ಬೆಳಿಗ್ಗೆ 7:30, ನಾಳೆ ಸಂಡೇ 7:30 ನಂದು ಮ್ಯಾಚ್ ಇದೆ, ಅವಾಗ ನಾನು ಮತ್ತೆ ಆಡ್ತೇನೆ, ಬ್ಯಾಟಿಂಗ್ ಸಿಗತ್ತೆ. ಆಗ ಬ್ಯಾಟಿಂಗಲ್ಲಿ ಎಷ್ಟು ರನ್ ಮಾಡ್ತೀನಿ ಅಂತ ನೀವು ಗೆಸ್ ಮಾಡಿದ್ರೆ, ಇವನ್ ಅಕ್ಕಪಕ್ಕದಲ್ಲಿ 31 ಅಂತ ಹೇಳ್ತೀರ ಅಥವಾ 30, 33, 34 ಹೀಗೆ ಹೊಡೆದು ಕೂಡ ನಾನು ರಿವಾರ್ಡ್ ಕೊಡ್ತೇನೆ. ಸೊ ಗೆಸ್ ಮಾಡಿ ಕಮೆಂಟನ್ನು ಹಾಕಿ ಎಷ್ಟು ರನ್ ಮಾಡ್ತೀನಿ ಅಂತ. ಆ ಕಮೆಂಟ್ ಮೇಲೆ ನಾನು ನಿಮಗೆ ರಿವಾರ್ಡನ್ನು ಕೊಡ್ತೇನೆ. ಅದು 100% ಯಾರೇ ಆಗಿರ್ಬೋದು, ನೀವು ಆ ಅವ್ರ ನಂಬರ್ನ ನಾನು ಪರ್ಸ್ನಲಾಗಿ ಹೋಗಿ ಮೆಸೇಜ್ ಮಾಡಿಬಿಟ್ಟು ಅವ್ರ ನಂಬರ್ನ ತೊಗೊಂಡು ನಾನು ಅವರಿಗೆ ರಿವಾರ್ಡನ್ನು ಪೇ ಮಾಡ್ತೀನಿ. ಹಾಗೆ ಈ ಬ್ಯಾಟನ್ನು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಈ ಬ್ಯಾಟನ್ನು ಕೂಡ ಅವರಿಗೆ ಗಿವ್ ಅವೇದಲ್ಲಿ ಕೊಡ್ತೀನಿ. ಫೈನ್, ಈ ಬ್ಯಾಟ್ ಏನು ಬ್ರೇಕೇಜ್ ಆಗಲ್ಲ, ಯಾಕಂದ್ರೆ ತುಂಬ ಹಾರ್ಡ್ ವುಡ್, ನಾನು ವುಡ್ಡನ್ನು ನೋಡಿಬಿಟ್ಟು ತೊಗೊಂಡಿರೋದು. ಈ ಸೌಂಡ್ ಎಲ್ಲ ಈ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ, ಈ ಬಾಟಮಲ್ಲಿ ಬೇರೆ ಸೌಂಡ್ ಇರುತ್ತೆ, ಇಲ್ಲಿ ಬೇರೆ ಸೌಂಡ್ ಇರುತ್ತೆ. ವೇಟ್ ಕೂಡ ತುಂಬ ಲೆಸ್ ಇದೆ, ಚೆನ್ನಾಗಾಗತ್ತೆ ಆಡ್ಲಿಕ್ಕೆ ಅಂತ ಅಂದ್ಕೊಂಡು ನಾಳೆ ಇದೇ ಬ್ಯಾಟಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು ಆಟನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನಂದು ನೆಕ್ಸ್ಟ್ ಮ್ಯಾಚಲ್ಲಿ ನಾಳೆ ಬೆಳಗ್ಗೆ ನಡೆಯೋ ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಮಾಡ್ತೀವಿ ಅಂತ ಹೇಳಿ ಗೆಸ್ ಮಾಡಿ ರಿವಾರ್ಡ್ ಅಂತ ತಗೊಳ್ಳಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂದು ಗಿವ್ ಅವೇದಲ್ಲಿ ಫಸ್ಟ್ ಬ್ಯಾಟ್ ಬರ್ತಾ ಇದೆ ಇದೇ ಬ್ಯಾಟನ್ನೇ. 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಅದಾದಮೇಲೆ 1000 ಸಬ್ಸ್ಕ್ರೈಬರ್ಸಿಗೆ ನಾನು ಒಳ್ಳೆ ಒಂದು ಇಂಗ್ಲೀಷ್ ವಿಲ್ಲೋ ಕೊಡ್ತೀನಿ. ಅದೇ ಒಂದು 6-7 ಗ್ರೇನ್ಸ್ ಇರೋದು, 10,000 ರೇಂಜಲ್ಲಿ ನಾನು ಒಂದು ಬ್ಯಾಟನ್ನು ಅವರಿಗೆ ಗಿವ್ಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮ್ಯಾಚಿಗೆ ಎಷ್ಟು ಸ್ಕೋರ್ ಮಾಡ್ತೀನಿ ಅಂತ ಗೆಸ್ ಮಾಡಿ. ಬಾಯ್ ಬಾಯ್.